ಇದೀಗ ಅಕ್ಟೋಬರ್ 2 ಅಂದ್ರೆ ಗಾಂಧಿ ಜಯಂತಿಯ ಅಂಗವಾಗಿ ಇಡೀ ದೇಶವನ್ನ ಸ್ವಚ್ಛಗೊಳಿಸುವಂತಹ ಕೆಲಸ ನಡೀತಾ ಇದೆ. ಸ್ವಚ್ಛತಾ ಹಿ ಸೇವಾ ಅನ್ನುವಂತಹ ಅಭಿಯಾನ ಅಡಿಯಲ್ಲಿ ಎಲ್ಲರೂ ಕೂಡ ಈ ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್ಸ್, ಕೆಲವೊಂದಿಷ್ಟು ಏರಿಯಾಗಳನ್ನ ಕ್ಲೀನ್ ಮಾಡೋ ಮೂಲಕ ಜನರಿಗೆ ಸ್ವಚ್ಛತೆಯ ಸಂದೇಶವನ್ನ ಮತ್ತು ಅದರ ಮಹತ್ವವನ್ನ ತಿಳಿಸುವಂತಹ ಪ್ರಯತ್ನ ನಡೀತಾ ಇದೆ. ಇದೇ ನಿಟ್ಟಿನಲ್ಲಿ ಇದೀಗ ಹಾವೇರಿಯಲ್ಲೂ ಕೂಡ ಈ ಅಭಿಯಾನವನ್ನ ಆರಂಭಿಸಲಾಗಿದೆ. ಸ್ವಚ್ಛತಾ ಹಿ ಸೇವಾ ಅಭಿಯಾನವನ್ನ ವಿದ್ಯಾರ್ಥಿಗಳು ಕೈಗೊಂಡಿದ್ರು. ಇನ್ನು ಹಾವೇರಿಯ ರೈಲ್ವೆ ಸ್ಟೇಷನ್ ಅನ್ನ ಅವರು ಸ್ವಚ್ಛಗೊಳಿಸಿದ್ರು. ಬನ್ನಿ ಹಾಗಾದ್ರೆ ಯಾವ ರೀತಿ ಪಾಲ್ಗೊಂಡಿದ್ರು ಮಕ್ಕಳು ಅನ್ನೋದನ್ನ ನೋಡೋಣ. ರೋಗ ರುಜಿನಗಳಿಂದ ದೂರವಿರಲು ಸ್ವಚ್ಛತೆ ಅವಶ್ಯಕವಾಗಿದೆ. ಇಲ್ಲಿರುವಂತಹ ಪ್ಲಾಸ್ಟಿಕ್ ನೋಡಿದ್ರೆ ಏನಿಸುತ್ತೆ ಅಂದ್ರೆ ನಾವು ನಮ್ಮ ಒಂದು ಮಾನವೀಯತೆಯನ್ನ ಕಳೆದುಕೊಳ್ಳುತ್ತೇವೆ ಎಂಬ ಒಂದು ಭಾವನೆ ನಮಗೆ ಬರ್ತಾ ಇದೆ. ನಾವು ಏನ್ ಮಾಡ್ಬೇಕು ಅಂದ್ರೆ ನಾವು ತಿಂದಂತಹ ರ್ಯಾಪರ್ಗಳನ್ನ ನಾವು ಡಸ್ಟ್ಬಿನ್ಗಳಿಗೆ ಹಾಕುವುದರ ಮೂಲಕ ಈ ರೋಗಗಳನ್ನ ತಡೆಗಟ್ಟಬಹುದು. ಅದೇ ರೀತಿ ಗ್ಲೋವ್ಸ್ಗಳನ್ನ ಬಳಸುವುದರ ಮೂಲಕ ಪ್ಲಾಸ್ಟಿಕ್ಗಳನ್ನ ಅವುಗಳ ಡಸ್ಟ್ಬಿನ್ಗೆ ಹಾಕಬೇಕು. ಅದೇ ರೀತಿ ನಮ್ಮ ಮನೆ ಸುತ್ತಮುತ್ತಲು ನಾವು ಸ್ವಚ್ಛತೆಯನ್ನು ಕಾಪಾಡುವುದರ ಮೂಲಕ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬೇಕು. ಜನಪ್ರತಿನಿಧಿಗಳಲ್ಲಿ ನಾವು ಒಂದು ಅರಿವನ್ನ ಮುಟ್ಟಿಸುವಲ್ಲಿ ಅತ್ಯಂತ ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮ ಆಗೈತಿ ಅಂತ ಹೇಳಕ ಇಚ್ಛಪಡ್ತೀನಿ. ಈ ಒಂದು ಒಂದು ವೇಳೆ ನಾವು ಪರಿಸರವನ್ನ ಸ್ವಚ್ಛವಾಗಿಟ್ಟು ಕೊಳ್ದೇ ಇದ್ದಲ್ಲಿ ಏನೇನಾಗ್ಬೋದಂದ್ರ ಅನೇಕ ರೋಗಗಳು ಹರಡ್ತಾವ. ಆ ರೋಗಗಳಿಂದ ನಾವು ಬಳಲಲಿಕ್ಕೆ ಒಂದು ಕಾರಣ ಆಕೈತಿ. ಸ್ವಚ್ಛತವಾಗಿ ಇರ್ಲಿಲ್ಲ ಅಂದ್ರ ವಾತಾವರಣನ, ಅದೇ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ಸ್ವಚ್ಛವಾಗಿಟ್ರೆ ಆ ರೋಗಗಳನ್ನು ಕೂಡ ತಡೆಗಟ್ಟಬಹುದು. ಸ್ಥಳಗಳಿಗೆ ಹೋಗಿ ನಾವು ಸ್ವಚ್ಛತೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇದರಲ್ಲಿ NSS ಸ್ವಯಂ ಸೇವಕರು, ಅದ್ರ ಜೊತೆಗೆ NYK ಸ್ವಯಂ ಸೇವಕರು ಮತ್ತು ಇತರ ಸ್ವಯಂ ಸೇವಕರು ಅಥವಾ ವಿದ್ಯಾರ್ಥಿಗಳು, ಆಮೇಲೆ ಅದ್ರ ಜೊತೆಗೆ ಬೇರೆ ಬೇರೆ ಸ್ವಯಂ ಸೇವಕರು ಮತ್ತು ಯುವ ನಾಗರಿಕರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಮೊದಲು ಓನ್ಲಿ ಬರೇ NSS ಸ್ವಯಂ ಸೇವಕರು ಮಾತ್ರ ಇದರಲ್ಲಿ ಪಾಲ್ಗೊಳ್ತಿದ್ದರು. ಇವಾಗ ನಮ್ಮ ಮಾಡುವಂಥ ಕೆಲಸಗಳನ್ನು ಅಥವಾ ಚಟುವಟಿಕೆ ನೋಡಿಕೊಂಡು ಇವನು ನಾಗರಿಕರು ಕೂಡ ಅದರಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. मैक्सिमम हमारा एक दिन में करीब करीब 8 से 10 पेपर में हमारा प्रोग्राम का एक्टिविटीज आ रहा है. तो और स्टूडेंट्स सभी लोग एक्टिवली एंथुजियास्टिकली पार्टिसिपेट कर रहे हैं, और जो लोग पार्टिसिपेट कर रहे हैं फीडबैक हमको अच्छा दे रहा है कि इससे हमको अच्छा लग रहा है, इस सोसाइटी को हेल्प कर रहे हैं, सोसाइटी को क्लीनिंग ऐसा कर रहे हैं बोल के रेस्पॉन्स अच्छा रहा है स्टूडेंट्स से.